ವಚನಗಳಲ್ಲಿರ್ತಕ್ಕಂಥ ಮೂಲ ತತ್ವಗಳನ್ನು ಅರಿಯದೆ ಜಗತ್ತಿನ ಎಲ್ಲ ವಿಷಯಗಳನ್ನು ಹೇಳ್ತಾ ಅದನ್ನು ನಂಬಬೇಕು ಬೇಡಬೇಕು ಅಂತಕ್ಕಂಥದ್ದು ಅಜ್ಞಾನ ಅಂತ ಹೇಳ್ತೇನೆ ಹೊರತಾಗಿ ಇದು ವಚನಾಧಾರಿತವಾಗಿ ಮಾತನಾಡಬೇಕಾದಂಥ ವೇದಿಕೆ ಸಮಗ್ರವಾಗಿ ಓದಬೇಕಾಗ್ತದೆ ಎಲ್ಲ ಒಂದು ಅಸಮಗ್ರವಾಗಿ ಅಲ್ಲೊಂಚೂರು ಇಲ್ಲೊಂಚೂರು ಹಾಜ್ ಪಾಜ್ ಓದಿದ್ರೆ ಅರ್ಥ ಆಗೋದಿಲ್ಲ ಎಲ್ಲಿಯವರೆಗೆ ನನ್ನ ಸೃಷ್ಟಿ ವಚನದ ಅರ್ಥ ಆಗೋದಿಲ್ಲ ಅಲ್ಲಿಯವರೆಗೆ ವಚನಗಳು ಅರ್ಥ ಆಗೋದಿಲ್ಲ ಎಂಥ ಶಬ್ದಗಳ ಗೊಂದಲ ಇದ್ದರೂ ಕೂಡ ಅದನ್ನು ಅರ್ಥೈಸಿಕೊಳ್ಳಬೇಕಾದದ್ದು ಇದು ಅನಿವಾರ್ಯವಾಗ್ತದೆ ಕರ್ತವ್ಯವಾಗ್ತದೆ ಇಂಗ್ಲಿಷ್ ನಾನು ಚೆನ್ನಾಗಿ ಓದ್ತೀನಿ ಅಂದರೆ ಇಂಗ್ಲಿಷ್ ಶಬ್ದಗಳು ಎಲ್ಲ ಗೊತ್ತಿರಬೇಕಾಗ್ತದೆ ಇಂಗ್ಲಿಷ್ ಗ್ರಾಮರ್ ಗೊತ್ತಿರಬೇಕಾಗ್ತದೆ ಅದೇನು ಬೇಕಾಗ್ತದೆ ಪ್ರತಿಯೊಂದು ಭಾಷೆಯೂ ಅಷ್ಟೇ ಪ್ರತಿಯೊಂದು ಅಂಶವೂ ಅಷ್ಟೇ ಎಲ್ಲಿಂದ ಸೃಷ್ಟಿ ಆಯಿತು ಅಂದರೆ ಅರ್ಥ ಇಲ್ಲ ಇಲ್ಲಿ ಜಗತ್ತಿನಲ್ಲಿ ಯಾರು ಉತ್ತರ ಕೊಡೋದಕ್ಕಾಗೋದಿಲ್ಲ ಆದರೆ ಶರಣರಿಗೆ ಉತ್ತರ ಕೊಟ್ಟರು ಅಂತಕ್ಕಂಥದ್ದನ್ನು ಈ ವೇದಿಕೆ ಚಿಂತನೆ ಮಾಡಬೇಕು ಆದಿಯ ನಾದಿಗಳಿಲ್ಲದಂದು ಅಲ್ಲಿ ಏನು ಇಲ್ಲವೇ ಇಲ್ಲ ಉತ್ತರ ಕೊಡೋಕ್ಕೆ ಯಾರಿದ್ದಾರಲ್ಲಿ ಇದು ಶರಣರು ಹೇಳುವ ಮಾತು ಆದಿಯ ನಾದಿಗಳಿಲ್ಲದಂದು ಹಾಗೂ ಬಿಂಬುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಸಕಲ ಚರಾಚರಗಳು ಇಲ್ಲದಂದು ಸೃಷ್ಟಿ ರಚನೆಗೆ ಬಾರದಂದು ಸೃಷ್ಟಿ ರಚನೆಗೆ ಬಾರದಂದು ಶರಣ ಉದಯಿಸಿದ ನಂದು ಗುಹೇಶ್ವರ ಶರಣ ಅಂದ್ರೆ ಇಲ್ಲಿ ವ್ಯಕ್ತಿ ಅಲ್ಲ ಎಲ್ಲರೂ ಕೂಡ ಶರಣ ಅಂದ ಕಣ ಯಾರೋ ವಿಭೂತಿ ಹಚ್ಚಿಕೊಂಡು ಇಲ್ಲಿರೋ ಫೋಟೋದಲ್ಲಿರೋ ಶರಣ ಅಲ್ಲ ನಿಮ್ಮ ಒಳಗಿರ್ತಕ್ಕಂಥ ಪಿಂಡಾಂಡದಲ್ಲಿರ್ತಕ್ಕಂಥ ಮೂಲ ಅರಿವೇನಿದೆ ಅದು ಶರಣ ಅದಕ್ಕೆ ಶರಣಾಗತನಾಗಿರುವುದೇ ಈ ಶರಣ ಧರ್ಮ ಇನ್ಯಾವ ಧರ್ಮ ಇದೆ ಇಲ್ಲಿ ನಿನ್ನ ಒಳಗೆ ಪೂರ್ಣವಾದ ಶರಣ ಆ ತತ್ವ ಇದೆ ಅನಾದಿಯ ಅಲ್ಲಿಂದ ಬಂದಂಥ ಮೂಲ ತತ್ವ ಇದೆ ಅದರ ಆಧಾರದ ಮೇಲೆ ಅದರ ಸಾಕ್ಷಿಯಾಗಿ ಬದುಕು ಇನ್ಯಾವ ಸಾಕ್ಷಿಯನ್ನು ಕೊಡಿಲ್ಲ ಇಷ್ಟೊತ್ತು ನಾನು ಪೂಜ್ಯ ಶಿವರುದ್ರ ಮಹಾಸ್ವಾಮೀಜಿಯವರ ಜೊತೆ ಮಾತನಾಡ್ತಾ ಇದ್ದೆ ಸಾಕ್ಷಿ ಅನ್ನೋ ಒಂದು ಶಬ್ದದ ಮೇಲೆ ಕೇವಲ 5 ವಚನಕಾರರ ಹಿನ್ನೆಲೆಯಲ್ಲಿ 126 ಬಾರಿ ಸಾಕ್ಷಿ ಅನ್ನೋ ಶಬ್ದ ಬರ್ತದೆ ಮನಕ್ಕೆ ಮನವೇ ಸಾಕ್ಷಿ ಎಷ್ಟು ಸಾಕ್ಷಿಗಳು ಪಾದ ಸಾಕ್ಷಿ ಕೂಡಲ ಸಂಗಮ ದೇವರ ಸಾಕ್ಷಿ ಕೂಡಲ ಸಂಗಮ ದೇವರ ಸಾಕ್ಷಿ ಅಲ್ಲಿ ಸಾಕ್ಷಿ ಯಾವುದರ ಸಾಕ್ಷಿ ನಿನ್ನ ಒಳಗಿರ್ತಕ್ಕಂಥ ಆ ಪಿಂಡದಲ್ಲಿರ್ತಕ್ಕಂಥ ಮೂಲ ಅರಿವೇನಿದೆಯಲ್ಲ ಆ ಶರಣ ಇದೆಯಲ್ಲ ಅದರ ಸಾಕ್ಷಿ ಎಲ್ಲಿಂದ ಬಂತು ಸೃಷ್ಟಿ ರಚನೆಗೆ ಬಾರದಂತು ಬಂತು ಇದು ಅಲ್ಲಿಂದ ಆರಂಭ ಆಗ್ತದೆ ಇದೆಲ್ಲ ಹೆಂಗಾಯ್ತು ಸಾಕಾರ ಹೆಂಗಾಯ್ತು ನಿರಾಕಾರ ಹೆಂಗಾಯ್ತು ಶರಣನಾಗಬೇಕು ಪರಿಪೂರ್ಣವಾಗಿ ನೀನು ಶರಣಾಗತನಾದಾಗ ಮಾತ್ರ ನಿನಗೆ ಅರ್ಥ ಆಗ್ತದೆ ಶರಣ ಅಂದ್ರೆ ಏನು ಅಂತ ಹೇಳಿ ಎಂತ ಅದ್ಭುತವಾದ ವಚನ ಇದೆ ಸಾಕಾರ ನಿರಾಕಾರ ಮಾಡಬಲ್ಲಾತನೇ ಶರಣ ಸಾಕಾರವನ್ನು ನಿರಾಕಾರ ಮಾಡಬಲ್ಲಾತನೇ ಶರಣ ನಿರಾಕಾರವ ಸಾಕಾರ ಮಾಡಬಲ್ಲಾತನೇ ಲಿಂಗಾನುಭಾವಿ ಎಲ್ಲಿ ಶರಣ ಎಲ್ಲಿ ಲಿಂಗ ಎಲ್ಲಿ ಅನುಭಾವ ಯಾವುದರ ಹಿಂದೆಯೂ ಇರಲಾರದೆ ಈ ತತ್ವಗಳನ್ನು ನಾವು ಮಾತನಾಡಿಕೊಳ್ಳುತ್ತೇವೆ ಯಾಕಂದ್ರೆ ಅದೇ 24 ಗಂಟೆ ಅದನ್ನೇ ಚಿಂತನೆ ಮಾಡೋರಿಗೆ ಎಲ್ಲೋ ಒಂದ್ ಕಡೆ ನೋವಾಗ್ತದೆ ಇಷ್ಟು ವಚನಗಳಿದ್ದು ಕೂಡ ನಮ್ಗೆ ಅರ್ಥೈಸೋಕಾಗುದಿಲ್ಲ ಅದರ ವೇಗವಾಗಿ ನನ್ನಲ್ಲಿರ್ತಕ್ಕಂಥ ಅಜ್ಞಾನದಿಂದ ನಾನು ಏನನ್ನಾದರೂ ಸೂಚಕ್ಕೆ ಹೋಗ್ತೇನೆ ಜ್ಞಾನದ ಬಲದಿಂದ ಜ್ಞಾನದ ಕೇಳ ನೋಡಯ್ಯ ಸಾಕಲ್ಲ ಒಂದು ವಾಕ್ಯ ಪೂರ್ಣವಾಗಿ ನನ್ನಲ್ಲಿ ಜ್ಞಾನ ಇದ್ದಿದ್ದೆ ಆದರೆ ಬಹುಶಃ ಅಜ್ಞಾನದ ಕೇಳಾಗೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಹೇಗಾಯ್ತು ಅಂದ್ರೆ ಏನ್ ಹೇಳಿ ನಾನು ಮರನೊಡಗಣ ಪತ್ರ ಫಲಂಗಳು ಮರಕಾಲ ವಶದಲ್ಲಿ ತೋರುವಂತೆ ಹೇಗೆ ಮಾವಿನಕಾಯಿ ಬಿಡ್ತು ಮ್ಯಾಂಗೋ ಸೀಸನ್ ಮಾರ್ಚ್ ಅಲ್ಲಿ ಯಾಕೆ ಬಂತು ಯಾಕೆ ಬಂತು ಅದನ್ನೇ ಯಾಕೆ ಅವ್ರು ಹೇಳಿದ್ರು ಮರನೊಡಗಣ ಪತ್ರ ಫಲಂಗಳು ಮರಕಾಲ ವಶದಲ್ಲಿ ತೋರುವಂತೆ ಹರನೊಡಗಣ ಪ್ರಕೃತಿ ಸ್ವಭಾವಗಳು ಹರ ಭಾವ ದೀಕ್ಷೆಗೆ ತೋರುವವು ಮುಂದೆ ಅವರು ಹೇಳಿದ ಮಾತು ಲೀಲೆಯಾದಳೆ ಉಮಾಪತಿ ಲೀಲೆಯಾಗದಿರ್ತಡೆ ಸ್ವಯಂ ಭೋಗೇಶ್ವರ ಎಲ್ಲಿಯವರೆಗೂ ಕೂಡ ಈ ಜ್ಞಾನ ಜಾಗೃತ ಆಗೋದಿಲ್ಲ ಅದು ನಮ್ಮ ಕೈಯಲ್ಲಿಲ್ಲ ನಮ್ಮ ಅಜ್ಞಾನ ಹೋಗ್ಬೇಕಂದ್ರೂ ಕೂಡ ನಮ್ಮ ಕೈಯಲ್ಲಿಲ್ಲ ಆ ತತ್ವದಲ್ಲಿ ಲೀನವಾಗಬೇಕಾದ್ರೆ ಇವ್ರು ಹೇಳಿದ್ರು ದೇಹ ಅಂಗ ಎಲ್ಲವನ್ನು ಕೂಡ ಎಲ್ಲವನ್ನು ನಾನು ಎಲ್ಲಿಯವರೆಗೆ ಪರಿಪೂರ್ಣವಾಗಿ ಅರ್ಥ ಆಗುವುದಿಲ್ಲ
ಎರಡು ದಿನಗಳ ಹಿಂದೆ ಪಿರಮಿಡ್ ವ್ಯಾಲಿನಲ್ಲಿ ನಾನು ಉಪನ್ಯಾಸ ಕರೆದಿದ್ದು ಪ್ರಜ್ಞಾ ಶೂನ್ಯ ಇಲ್ಲ ಪ್ರಜ್ಞಾ ಶೂನ್ಯ ಪ್ರಜ್ಞೆ ಶೂನ್ಯ ಪ್ರಜ್ಞೆ ಎಲ್ಲಿವರೆಗೆ ನನ್ನ ಪ್ರಜ್ಞೆಯೇ ಶೂನ್ಯವಾಗಿರ್ತದೆ ಎಲ್ಲಿವರೆಗೆ ಶೂನ್ಯ ಪ್ರಜ್ಞೆಯಿಂದ ಅರ್ಥಗೊಳ್ಳುತ್ತೆ ನನ್ನ ಪ್ರಜ್ಞೆ ಎಲ್ಲಿವರೆಗೆ ಸಂಪೂರ್ಣವಾಗಿ ಅರಿವಾಗುವುದಿಲ್ಲ ಈ ವಚನದಲ್ಲಿರ್ತಕ್ಕಂಥ ನೋಡೋದಕ್ಕೆ ಇಷ್ಟು ವಚನ ಇದೆ ನಾವು ಸರಾಗ ಸುಮ್ಮನೆ ಮಾಡಿಸ್ಕೊಟ್ಟಿಲ್ಲ ಅಂತ ಒಬ್ಬ ವ್ಯಕ್ತಿಯನ್ನ ಕರೆದು ಬಹುಶಃ ನಿಮ್ಗೆ ಯಾರಾದರೂ ಕರೆದು ನಿಲ್ಲಿಸಿ ಗುರುಗಳನ್ನೆಲ್ಲ ಕರೆದು ನಿಲ್ಲಿಸಿ ನೋಡೋಣ ಈ ವಚನವನ್ನು ನಿರ್ವಚನ ಮಾಡ್ತಾರ ಅಂತ ಅಷ್ಟು ಅದ್ಭುತವಾಗಿ ಇವತ್ತು ಆ ವಚನವನ್ನು ನಿರ್ವಚನ ಮಾಡಿದ್ದೀರ ತಾಯಿ ಬಹುಶಃ ಅರವಿಂದ್ ಜತೆ ಇವತ್ತೇನಾದ್ರೂ ಇಷ್ಟು ಅನುಭವದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅಂದ್ರೆ ಆ ತಾಯಿ ಕಾರಣ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುಂಜಾನೆ 3:30-4 ಗಂಟೆಗೆ ನಾನು SMS ಕೊಟ್ಟರೆ 3:45 ಫೋನ್ ಬಂತವ್ರದು ಇಷ್ಟು ಕಡೆ ಇಂತಿಂತ ಸಂದರ್ಭಗಳಿದೆ ಈ ವಚನ ಓದಿ ಈ ವಚನದಲ್ಲಿ ಅದಕ್ಕೆ ಉತ್ತರ ಇದೆ ಈ ವಚನದಲ್ಲಿ ಅದಕ್ಕೆ ಉತ್ತರ ಇದೆ ನಾನು ಉತ್ತರ ಅಂತವ್ರು ಅವ್ರು ಎಂದೆಂದೂ ಹೇಳುತ್ತಿಲ್ಲ ವಚನದ ಆಧಾರದ ಮೇಲೆ ಉತ್ತರಗಳನ್ನು ನನಗೆ ಹೇಳ್ತಾ ಬರ್ತಾರೆ ನಮ್ಮ ಅವರ ದೂರವಾಣಿಯ ವ್ಯವಹಾರ ಮುಂಜಾನೆ ಶುಕ್ರವಾರ ಸಮಯದಲ್ಲಿ ಅರ್ಥಿಯಲ್ಲಿ ಲಿಂಗವನ್ನೆಲ್ಲ ತಡೆ ತಪ್ಪುವುದು ಅಪಮೃತ್ಯು ಅನ್ನುವ ಹಾಗೆ ನನಗೊಬ್ಬರಿಗಲ್ಲ ಅನೇಕರಿಗೆ ಅನುಭವದ ಎಚ್ಚರದಲ್ಲಿ ಏನಾದರೂ ಮಾತನಾಡಬೇಕಾದ್ರೆ ಆ ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಉತ್ತರಗಳು ಸಿಗ್ತವೆ ಆ ಸಮಯದಲ್ಲಿ ಶುಕ್ರವಾರ ಸಮಯದಲ್ಲಿ ಅನ್ನೊಂದು ಮಾತು ಹೇಳಿದ್ರು ವೈಜ್ಞಾನಿಕ ಅಂತೇಳಿ ಬಹುಶಃ ನಾನು MD ಸ್ಪೇಸ್ ಹೋದಾಗಲೂ ಕೂಡ ಈ ವೈಜ್ಞಾನಿಕ ಅಂತಕ್ಕಂಥ ಮೂರ್ಖತನವನ್ನು ನಾವು ಬಿಡಬೇಕು ಅಂತ ಹೇಳಿದ್ರು ಈಗ ನಾವಿನ್ನ ಸ್ಪೇಸ್ ಅಲ್ಲಿ MD ಅಂತ ತಿಳ್ಕೊಳ್ತೇವೆ ದೇರ್ ಆರ್ ವೈಬ್ರೇಷನ್ಸ್ ವಿಚ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ವಿಚ್ ದ ಹ್ಯೂಮನ್ ಸೆನ್ಸಸ್ ಕೆನಾಟ್ ಕ್ಯಾಚ್ ಇಲ್ಲಿರೋ ಶಬ್ದವನ್ನು ನಾಯಿ ಗ್ರಹಿಸ್ತದೆ ನನಗೆ ಗ್ರಹಿಸೋಕ್ಕಾಗೋದಿಲ್ಲ ಪಕ್ಷಿಗಳು ಕೇಳೋ ಧ್ವನಿಯನ್ನು ನಾವು ಕೇಳೋಕ್ಕಾಗೋದಿಲ್ಲ ಎಲ್ಲವೂ ನಮ್ಮ ಸೆನ್ಸಸ್ ಲಿಮಿಟ್ ಆಗಿದೆ ಎಲ್ಲಿಯವರೆಗೆ ನನಗೆ ಸೆನ್ಸಸ್ ಲಿಮಿಟ್ ಆಗಿದೆ ಅಲ್ಲಿಂದ ಮುಂದೆ ನಾನು ಏನು ಇಲ್ಲ ಅನ್ನೋದಕ್ಕಾಗೋದಿಲ್ಲ ಇದೆ ಇದು ಮೂಲವಾದದನ್ನು ನಾನು ಅರ್ಥ ಮಾಡ್ಕೋಬೇಕಿದ್ದು ವೈಜ್ಞಾನಿಕ ಅನ್ನೋದು ಇಟ್ ಇಸ್ ದ ಲಿಮಿಟ್ ಆಫ್ ದಿ ಸೆನ್ಸಸ್ ಬಿಯಾಂಡ್ ದಟ್ ಇಟ್ ಕೆನಾಟ್ ಗೋ ಹೇಳಿದ್ರು ನಾಲ್ಕು ಸಾವಿರದ 80,000 ಕೋಟಿ ಖರ್ಚು ಮಾಡಿದ್ರು ಟು ಫೈಂಡ್ ಔಟ್ ದಟ್ ದೇವಗಣವನ್ನು ಗುರುಸೋದಕ್ಕೆ ಏನು ಶರಣರು ಯಾವುದು ಮಾತಾಡಿಲ್ಲ ಶರಣ ಉದಯಿಸಿದ ಅಂದು ಕೊಟ್ಬಿಟ್ರು ಉತ್ತರ ಹಾಗಾದ್ರೆ ಅದೇ ಲಿಮಿಟ್ ಅಲ್ಲ ದಿಸ್ ಇಸ್ ಆಲ್ಸೋ ಎ ಬಿಲೀಫ್ ಅನ್ನೋ ಕಾಪೋದಿಲ್ಲ ಯು ಹ್ಯಾವ್ ಟು ಹ್ಯಾವ್ ಫೇತ್ ಅಂಡ್ ಬಿಲೀವ್ ಫಾರ್ ಸಮಥಿಂಗ್ ಇಫ್ ಯು ಆರ್ ಇನ್ ದಿಸ್ ಸ್ಪೇಸ್ ಬಸವಣ್ಣ ಕೈ ಮುಗಿದು ಹೇಳ್ತಾರೆ ಶರಣೆ ಅಂದು ನಂಬು ಯಾಕೆ ಹೇಳಬೇಕಿತ್ತ ಪುಣ್ಯಾತ್ಮ ಇಫ್ ಇಟ್ ಇಸ್ ಎ ಕ್ವಶನ್ ಆಫ್ ಎ ಬಿಲೀಫ್ ಯಾಕಂತಾರೆ ಬಸವಣ್ಣನ ಅವ್ರಿಗೆ ಬೇರೆ ಕೆಲಸ ಇರಲಿಲ್ಲ ಶರಣೆ ಅಂದು ನಂಬು ಶರಣಾಗತನಾದು ಇಂಥದ ಬಗ್ಗೆ ಆಗ ನಿನಗೆ ಅರ್ಥ ಆಗ್ತದೆ ಅಂತಕ್ಕಂಥ ಮಾತು ಏನಿದೆ ಇಲ್ಲಿ ಈ ವಚನದಲ್ಲಿ ನಾನು ನಾನು ಅಂದಾಗ ನೀವೆಲ್ಲರೂ ನಾನು ಅಂತ ತಿಳ್ಕೊಬೇಡಿ ಒಳಗೆ ಇರುವ ಮೂಲ ಚೈತನ್ಯವೇ ನಾನು ಆಗ್ತೇನೆ ಇದನ್ನು ನೀವು ಅರ್ಥೈಸಿಕೊಳ್ಳುವಾಗ ಎಲ್ಲಾದರೂ ನೀವಾಗ ನನ್ನ ವಚನ ಅರ್ಥ ಮಾಡ್ಕೋತಾ ಹೋದರೆ ಐ ಥಿಂಕ್ ಯು ಆರ್ ಗೋಯಿಂಗ್ ರಾಂಗ್ ಈ ವಚನದಲ್ಲಿ ನಾನು ಯಾರು ಪರಮಾತ್ಮನ ಸ್ವರೂಪವೇ ಮಾತನಾಡ್ತಾ ಇದೆ ಸಾಕಾರ ನಿರಾಕಾರವನ್ನ ತನ್ನನ್ನು ತಾನು ಮೆಚ್ಚಿಕೊಳ್ತಾ ಇದೆ ಅಗ್ನ ಲಿಂಗ ನುಡಿಯಲ್ಲಿ ಅಗ್ಗ ಮಹಾದೇವಿಯವರ ಲಿಂಗದ ನುಡಿ ಏನಿದೆ ಅದರಲ್ಲಿ ಆ ಪರಮಾತ್ಮನೇ ಸಾಕಾರ ಸ್ವರೂಪದಾಗಿರ್ತಕ್ಕಂಥ ಶಬ್ದಗಳಿವೆ ಆ ದೃಷ್ಟಿಯಲ್ಲಿ ವಚನವನ್ನು ಓದಿ ಇನ್ನೂ ನಿಮ್ಗೆ ಅರ್ಥ ಆಗ್ತದೆ ನಾನು ಅನ್ನೋದನ್ನು ಪರಮಾತ್ಮನನ್ನು ಮಾಡಿಕೊಂಡು ಓದಿ ಆವಾಗ ಗೊತ್ತಾಗ್ತದೆ ನಾನು ಯಾರು ನೀನು ಯಾರು ಅಂತೇಳಿ ಅಕ್ಕ ಮಹಾದೇವಿಯವರು ನಾನು ಅಂತಕ್ಕಂಥ ಇಂಥ ಸೃಷ್ಟಿ ವಚನದಲ್ಲಿ ನಾನು ಅಂದಾಗ ನಾನಲ್ಲ ಇಲ್ಲಿ ವಚನಗಳ ಓದುವ ಪದ್ಧತಿಯಲ್ಲಿಯೂ ಕೂಡ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ ಯಾವ ವಿತ್ ವಾಟ್ ಪರ್ಸ್ಪೆಕ್ಟಿವ್ ಐ ಮಸ್ಟ್ ರೀಡ್ ದಿಸ್ ವಚನ ಅನ್ಲೆಸ್ ಯು ಹ್ಯಾವ್ ದ ರಿಯಲ್ ದ ಕರೆಕ್ಟ್ ಪರ್ಸ್ಪೆಕ್ಟಿವ್ ಇಫ್ ಯು ಹ್ಯಾವ್ ಯುವರ್ ಓನ್ ಇಮ್ಯಾಜಿನೇಷನ್ ಅಂಡ್ ಲುಕ್ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಇಟ್ ಮೇ ಅಪಿಯರ್ ಟು ಬಿ ಕರೆಕ್ಟ್ ಬಟ್ ವಾಟ್ ಈಸ್ ದಟ್ ರಿಯಲ್ ಪರ್ಸ್ಪೆಕ್ಟಿವ್ ಅನ್ನೋದು ಇನ್ನೊಂದು ಅಕ್ಕವರು ನಮ ಶಿವಾಯ ಅನ್ನೋ ಮಾತು ಹೇಳೋದು ಬಹುಶಃ ಅಲ್ಲಿಯೂ ಕೂಡ ಅಲ್ಲನ ಪ್ರಭುಗಳು ಎಷ್ಟು ಅದ್ಭುತವಾಗಿ ನನಗೇನಾದರೂ ನನ್ನ ಬದುಕಿನ ವೈಯಕ್ತಿಕ ಸಾಧನೆಗೆ ಮೂಲ ಮಂತ್ರವಾಗಿರ್ತಕ್ಕಂಥ ವಚನ ಅದು ಕೆಲವು ವಚನಗಳು ನನಗೆ ವಿಶೇಷವಾಗಿ
ನನಗೆ ಮೂಲ ಮಂತ್ರವಾಗಿವೆ ವಚನಗಳು. ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟಿದ ದಳವನರಿಯದೆ ನಾನು ಭಕ್ತನೆಂತೆಂಬೆ ಶರಣನೆಂತೆಂಬೆ ಕೈಕ್ಯನೆಂತೆಂಬೆ ಕೂಡಲ ಸಂಗಮ ದೇವ. ಸುಮಾರು 2-3 ವರ್ಷದಿಂದ ಮರಣ ಮಾಡ್ತಾ ಇದ್ದೀನಿ, ಇಂದ ನನಗೆ ಪರಿಪೂರ್ಣ ಉತ್ತರ ನಾನು ಸಿಗ್ತಾ ಇದ್ದೆ. ಅಕ್ಕವರು ಹೇಳದಂತ ಚಕ್ರಗಳನ್ನ ಹೇಳಿದ್ರು, ಯಾವುದು ಇಲ್ಲಿ ಚಕ್ರಗಳು ನಿಮಗೆ ಸಾಕಾರವಾಗಿ ಸಿಗೋದಿಲ್ಲ, ಎಲ್ಲವೂ ಅರಿವಿನ ಸ್ವರೂಪದಲ್ಲಿರ್ತವೆ. ಅರಿವು ನಿರಾಕಾರವಾಗಿದೆ, ಅದಕ್ಕೆ ಅವರು ಹೇಳಿದ್ದು ಸಾಕಾರ ನಿರಾಕಾರ ಮಾಡಬಲ್ಲಾತನೇ ಶರಣ, ನಿರಾಕಾರ ಸಾಕಾರ ಮಾಡಬಲ್ಲಾತನೇ ಲಿಂಗಾನುವಾದ. ಇದನ್ನ ಎಲ್ಲಿಯವರೆಗೂ ನೀವು ಸಾಧನ ಕ್ರಮದಲ್ಲೇ ಇಲ್ಲ, ಇಷ್ಟಲಿಂಗವನ್ನು ಪರಿಪೂರ್ಣವಾಗಿ ನಿಂಬೋದೇ ಇಲ್ಲ. ಔಷ ಐ ಥಿಂಕ್ ದಿಸ್ ಆಫ್ ಪ್ರಜ್ಞೆ ಶೂನ್ಯವಾಗ್ತದೆ ಹೊರತು ಶೂನ್ಯ ಪ್ರಜ್ಞೆ ಪ್ರಕಟಗೊಳ್ಳೋದಿಲ್ಲ ಅಂತ ನಾನು ತಿಳ್ಕೊಳ್ತೇನೆ. ನ ಎಂಬುದೇ ನಂದಿಯಾಗಿ, ಮಾಮಿ ಎಂಬುದೇ ಮಹಂತಾಗಿ, ಶ್ರೀ ಎಂಬುದೇ ರುದ್ರನಾಗಿ, ವ ಎಂಬುದೇ ಹಂಸೆಯಾಗಿ, ಯ ಎಂಬುದೇ ಅರಿವಾಗಿ. ಎಂಥ ಅದ್ಭುತ ವಚನ, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸುಮ್ಮನೆ ತಲೆಯಾಡಿಸ್ತೇವೆ. ನ ಎಂಬುದೇ ನಂದಿಯಾಗಿ, ಮ ಎಂಬುದೇ ಮಹತ್ತಾಗಿ, ಶ್ರೀ ಎಂಬುದೇ ರುದ್ರನಾಗಿ, ವ ಎಂಬುದೇ ಹಂಸಿಯಾಗಿ, ಯ ಎಂಬುದೇ ಅರಿವಾಗಿ, ಓಂಕಾರವೇ ಗುರುವಾಗಿ, ಅಸಂಬಂಧವೇ ಸಂಬಂಧವಾಗಿ, ಸಂಬಂಧವೇ ಅಸಂಬಂಧವಾಗಿ, ನೀ ಲಿಂಗ ಸಂಬಂಧಿ ಗೋಯೇಶ್ವರ. ಬಹಳ ಸೂಪರ್ಬ್ ವಚನ ಇಲ್ಲಿ. ಸಾಕಾರ ನಿರಾಕಾರ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ, ಈ ಸಾಕಾರ ನಿರಾಕಾರ ಹೇಳೋಕ್ಕಾಗುದಿಲ್ಲ. ಎವ್ರಿಥಿಂಗ್ ಇಸ್ ಇಂಟಗ್ರೇಟೆಡ್. ಒಬ್ಬ ಮನುಷ್ಯನಲ್ಲಿ ಚೈತನ್ಯ ಇಸ್ ಇಂಟಿಗ್ರೇಟೆಡ್. ಯು ಕೆನಾಟ್ ಸಿ ಚೈತನ್ಯ ಇಂಡಿಪೆಂಡೆಂಟ್ಲಿ ಆಫ್ ದ ಬಾಡಿ. ದೇಹಕ್ಕೆ ಚೈತನ್ಯ ಬೇಕು, ಚೈತನ್ಯಕ್ಕೆ ದೇಹ ಬೇಕು, ಪ್ರತಿಯೊಂದರಲ್ಲಿಯೂ ಕೂಡ. ಅದನ್ನೇ ನೀವು ಪ್ರಸಾದೀಕರಣ ಮಾಡಿಕೊಳ್ಳಬೇಕಾಗುತ್ತದೆ. ಬಹುಶಃ ಎಲ್ಲಿಯವರೆಗೆ ನಾವು ಈ ವಿಷಯಗಳನ್ನು ಪ್ರಸಾದೀಕರಣ ಮಾಡಿಕೊಳ್ಳೋದಿಲ್ಲ ಅಲ್ಲಿಯವರೆಗೂ ಕೂಡ ನಾವು ಲೋಕಾನುಭವದ ಜಗತ್ತಿನಲ್ಲಿ ತೇಗಾಡ್ತಾ ಇದ್ದೇವೆ. ಇರ್ತಿದ್ರೆ ಯಾರಾದರೂ ತಪ್ಪಿ ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಓಂಕಾರ ಅನ್ನೋ ಶಬ್ದವನ್ನು ಕೂಡ ಮಾತನಾಡೋದು. ಓಂಕಾರ ಅನೇಕ ವಿಜ್ಞಾನಿಗಳಿಗೆ ಇವತ್ತಿಗೂ ಆಶ್ಚರ್ಯ ಇದೆ. ದಿಸ್ ಈಸ್ ದಿ ಸೌಂಡ್ ಜನರೇಟೆಡ್ ಅಟ್ ದಿ ಸನ್ಸ್ ಲೆವೆಲ್. ಸೂರ್ಯನ ಆ ತರಂಗಗಳಲ್ಲಿ ಆ ಶಬ್ದ ಓಂಕಾರ ಇದೆ. ಇದನ್ನ ಭಾರತೀಯ ಅನುಭಾವಿಗಳು ಹೆಂಗ್ ಕಂಡುಹಿಡಿದ್ರು ಅಂತೇಳಿ ಇವತ್ತಿಗೂ ಕ್ವಶನ್ ಮಾರ್ಕ್ ಇದೆ. ಇಟ್ ಇಸ್ ದ ಸೌಂಡ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ದ ಸನ್. ಇದು ಎಲ್ಲವನ್ನು ಉತ್ಪತ್ತಿ ಮಾಡುತ್ತೆ ಅಂತಕ್ಕಂಥ ಇವತ್ತು ವಿಜ್ಞಾನ ಅದನ್ನು ನೋಡಬೇಕಾದ್ರೆ ಎಲ್ಲವನ್ನ ಶರಣರು ಓಂಕಾರವನ್ನು ಬಸವ ಅಂತ ಹೇಳಿ ಈ ಒಂದು ಎಲ್ಲ 3 ಚಕ್ರಗಳಲ್ಲಿ ಅದನ್ನು ಹೇಳಿ ಮುಗಿಸ್ತಾರೆ. ಪಶ್ಚಿಮ ಶಿಖಾ ಅಣು ಚಕ್ರಗಳಲ್ಲಿ 3 ಅಲ್ಲೇ ಸ್ಥಿತಿಯನ್ನು ಮಾಡ್ತಾರೆ, ಲಯನೂ ಮಾಡ್ತಾರೆ, ಪೂರ್ಣವಾಗಿ 3 ಹ್ಯಾಂಗೆ ಸೇರಿಸ್ತಾರೆ. ಹೀಗೆ ನಾವು ಈ ವಚನಗಳನ್ನು ಕಾರಣ ಇದು ಪ್ರತಿ ವಾರದಲ್ಲಿ